ಪರ್ಸನಲ್ ಗಿಫ್ಟ್ ನ ಮುಂದೆ ಬೇರೆ ಯಾವುದೂ ನಿಲ್ಲಲ್ಲ. ಆ ಚಮತ್ಕಾರದ ಗಿಫ್ಟ್ ಅನ್ನು 5D ಮೋನೋಗ್ರಾಮ್ನಿಂದ ಗಿಫ್ಟ್ ಕೊಡುವವರಿಗೆ ಹೆಸರಿನಲ್ಲಿ ಇನಿಷಿಯಲ್ ನಿಂದ ಉಡುಗೊರೆ ಕೊಡಿ. ಇದು 1-2-3 ಎಣಿಸಿದಂತೆ ನಿಮ್ಮ ಉಷಾ ಜನೋಮಿ ಮೆಮರಿ ಕ್ರಾಫ್ಟ್ 550E. ಇದೊಂದು ಜನಸ್ನೇಹಿತ ಹೈಟೆಕ್ ಎಂಬ್ರಾಯ್ಡ್ರಿ ಮೆಷಿನ್ ಆಗಿದ್ದು ಇದರಿಂದ ಹೊಲೆಯುವುದು ತುಂಬಾ ಸುಲಭ. ನೀವು 5D ಮೋನೋಗ್ರಾಮ್ ಮಾಡಲು ಕಲಿಯಲು ಬಯಸುವಿರಾದರೆ ನಿಮಗಾಗಿ ಈ ಹಂತದ ಟ್ಯುಟೋರಿಯಲ್. ನಿಮಗೆ ಬೇಕಾಗಿರುವುದು ಒಂದು ಲ್ಯಾಪ್ಟಾಪ್ ಅಥವಾ PC, ಉಷಾ ಜನೋಮಿ ಆರ್ಟಿಸ್ಟಿಕ್ ಡಿಜಿಟೈಸರ್ ಫುಲ್ ವರ್ಷನ್ ಸಾಫ್ಟ್ವೇರ್, SQ14B ಹೂಪ್, ಹೂಪ್ಗಿಂತ 2 ಇಂಚ್ ಅಗಲವಾದ ಬಟ್ಟೆ, ಪೇಪರ್ ಫ್ಯೂಸಿಂಗ್ ಮತ್ತು ರೇಷ್ಮೆಯ ದಾರ. ಈಗ ಪ್ರಾರಂಭಿಸೋಣ. ಆರ್ಟಿಸ್ಟಿಕ್ ಡಿಜಿಟೈಸರ್ ಫುಲ್ ವರ್ಷನ್ ಸಾಫ್ಟ್ವೇರ್ ಅನ್ನು ತೆರೆಯಿರಿ. ನಾವು ಉಷಾ ಜನೋಮಿ ಮೆಮರಿ ಕ್ರಾಫ್ಟ್ 550E ಅನ್ನು ಈ ಪ್ರಾಜೆಕ್ಟ್ಗೆ ಉಪಯೋಗಿಸುತ್ತಿದ್ದೇವೆ. ಮೆಷಿನ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಡ್ರಾಪ್ ಡೌನ್ ಮೆನುವಿಂದ MC550E ಅನ್ನು ಇಲ್ಲಿ ತೋರಿಸಿರುವಂತೆ ಸೆಲೆಕ್ಟ್ ಮಾಡಿ. ನಾವು ಈ ಪ್ರಾಜೆಕ್ಟ್ಗೆ SQ14B ಹೂಪ್ ಅನ್ನು ಬಳಸುತ್ತಿದ್ದೇವೆ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇದಾದ ನಂತರ ಕ್ರಿಯೇಟ್ ನ್ಯೂ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಡಿಜಿಟಲ್ ಕೆಲಸದ ಜಾಗ ಈಗ ತಯಾರಾಗಿದೆ. ಪೂರ್ತಿ ಹೂಪ್ ಅನ್ನು ನೋಡಲು ಜೂಮ್ ಔಟ್ ಮಾಡಿ. ಹೂಪಿನ ಹೆಸರು ಯಾವಾಗಲೂ ಕೆಳಗಡೆ ತೋರಿಸಿರುತ್ತದೆ. ಟೂಲ್ ಬಾರ್ ನಿಂದ ಎಡಕ್ಕೆ ಲೆಟರಿಂಗ್ ಐಕಾನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹೊಸ ಟೆಕ್ಸ್ಟ್ ಪಾಪ್ಅಪ್ ಬಾಕ್ಸ್ ಕಾಣಿಸುತ್ತದೆ. ಆ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನಿಮಗಿಷ್ಟವಾದ ಟೆಕ್ಸ್ಟ್ ಅನ್ನು ಟೈಪ್ ಮಾಡಿ. ನಾವು K.S ಇನಿಷಿಯಲ್ ಅನ್ನು ಈ ಪ್ರಾಜೆಕ್ಟ್ಗೆ ಬಳಸುತ್ತಿದ್ದೇವೆ. ಟೆಕ್ಸ್ಟ್ ಮತ್ತು ಬಣ್ಣವನ್ನು ಕಲರ್ ಟ್ಯಾಬ್ ಬಲಭಾಗದಿಂದ ನಿಮಗಿಷ್ಟವಾದ ಬಣ್ಣವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಕೆಂಪು ಬಣ್ಣವನ್ನು ಬಳಸುತ್ತಿದ್ದೇವೆ. ಫಾಂಟ್ ಸೈಜ್ ಅನ್ನು ದೊಡ್ಡದು ಅಥವಾ ಚಿಕ್ಕದಾಗಿ ವ್ಯಾಲ್ಯೂಗಳನ್ನು ಬಳಸುತ್ತಾ ಫಾಂಟ್ ಸೈಜ್ ಬಾಕ್ಸ್ ನಲ್ಲಿ ಬದಲಾಯಿಸಿಕೊಳ್ಳಬಹುದು. ನಾವು 100 ಅನ್ನು ಸೆಲೆಕ್ಟ್ ಮಾಡಿದ್ದೇವೆ. ನೀವು ನೋಡಬಹುದು ಎಸ್ ಎಂಬ್ರಾಯ್ಡ್ರಿ ಏರಿಯಾದಿಂದ ಹೊರಗಿದೆ. ನಾವು ಅಕ್ಷರವನ್ನು ಒಂಟಿಯಾಗಿ ಸೆಲೆಕ್ಟ್ ಮಾಡಿ ಅದನ್ನು ಬೇಕಾಗಿರುವ ಜಾಗಕ್ಕೆ ಜರುಗಿಸಬಹುದು. ಈಗ ಪ್ರಾಪರ್ಟಿಯ ಕಡೆ ಗಮನ ವಹಿಸೋಣ. ನಮ್ಮ 5D ಮೋನೋಗ್ರಾಮಿಂಗ್ಗೆ ಸ್ಯಾಟಿನ್ ಫಿನಿಶ್ ಬೇಕು. ಫಿಲ್ ಟ್ಯಾಬ್ನ ಕೆಳಗೆ ಸ್ಯಾಟಿನ್ ಐಕಾನ್ ಅನ್ನು ಸೆಲೆಕ್ಟ್ ಮಾಡಿ. ಈಗ ಈ ಮೋನೋಗ್ರಾಮಿಂಗ್ಗೆ 5D ಫಿನಿಶಿಂಗ್ ಅನ್ನು ಕೊಡೋಣ. ಪ್ರಾಪರ್ಟೀಸ್ ವಿಭಾಗದಲ್ಲಿ ಕೆಳಕ್ಕೆ ಅಂಡರ್ಲೇ ಬರುವವರೆಗೂ ಸ್ಕ್ರಾಲ್ ಮಾಡಿ. ಅಂಡರ್ಲೇ ಅನ್ನು ಪರಿಶೀಲಿಸಿ. ಕ್ಲಿಕ್ ಮಾಡಿ ಒಂದು ಮೆನು ಪಾಪ್ಅಪ್ ಆಗುತ್ತೆ. ಅದರಲ್ಲಿ ಬೇರೆ ಬೇರೆ ಹೊಲಿಗೆ ಮತ್ತು ಅಂಡರ್ಲೇ ಇರುತ್ತದೆ. ನಾವು 5D ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇದು ನಮ್ಮ ಮೋನೋಗ್ರಾಮಿಂಗ್ಗೆ ಆಳ ಮತ್ತು ಉತ್ತಮವಾದ ಪರಿಣಾಮ ಬೀರುತ್ತದೆ. ನಾವು ಫಾಂಟ್ ಟೈಪ್ ಅನ್ನು ಬದಲಾಯಿಸಬಹುದು. ಇದನ್ನು ನಮಗಿಷ್ಟವಾದ ಫಾಂಟ್ ನಿಂದ ಡ್ರಾಪ್ ಡೌನ್ ಮೆನುವಿಂದ ಮಾಡಬಹುದು. ಡಿಸೈನ್ ನಿಂದ ನಿಮಗೆ ತೃಪ್ತಿ ಆದಾಗ ಅದನ್ನು ನಾವು ಉಷಾ ಜನೋಮಿ ಮೆಮರಿ ಕ್ರಾಫ್ಟ್ 550E ಕಳಿಸೋಣ. ಮೆಷಿನ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಫೈಲ್ ಅನ್ನು ಮೆಷಿನ್ಗೆ ಕಳುಹಿಸಲು 2 ಮೋಡ್ ಅನ್ನು ನೋಡಬಹುದು. ನಾವು ಕೇಬಲ್ ಕನೆಕ್ಷನ್ ಮೋಡ್ ಅನ್ನು ಬಳಸುತ್ತೇವೆ. USB ಕೇಬಲ್ ಅನ್ನು ಮೆಷಿನ್ಗೆ ಕನೆಕ್ಟ್ ಮಾಡಿ ಇನ್ನೊಂದು ತುದಿಯನ್ನು ಲ್ಯಾಪ್ಟಾಪ್ಗೆ ಅಥವಾ PC ಕನೆಕ್ಟ್ ಮಾಡಿ. ಈಗ ಕೇಬಲ್ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಪಾಪ್ಅಪ್ ಬಾಕ್ಸ್ ಬರುತ್ತದೆ. ಬಿಲ್ಡ್ ಇನ್ ಫೋಲ್ಡರ್ ಅನ್ನು ತೆರೆಯಿರಿ. ಅದರ ನಂತರ EMBF ಫೋಲ್ಡರ್ ಅನ್ನು ತೆರೆಯಿರಿ. ಕಂಪ್ಯೂಟರ್ ಮತ್ತು ಮೆಷಿನಿನ ಮಧ್ಯದಲ್ಲಿರುವ ಆರೋ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ಮ ಡಿಸೈನ್ ಮೆಷಿನಿಗೆ ವರ್ಣನೆಯಾಗಿದೆ. ಈಗ ಲ್ಯಾಪ್ಟಾಪ್ ಅನ್ನು ಪಕ್ಕಕ್ಕಿಟ್ಟು ಬಟ್ಟೆಯ ಮೇಲೆ ಕೆಲಸ ಮಾಡೋಣ. ನಾವು ಬಳಸುತ್ತಿರುವ ಬಟ್ಟೆಯನ್ನು ಸಮಯ ಉಳಿಸಲು ಫ್ಯೂಸ್ ಮಾಡಿದ್ದೇವೆ. ಬಟ್ಟೆಯನ್ನು ಮಧ್ಯದಿಂದ ಮಡಚಿ, ಉದ್ದವಾಗಿ ಮಡಚಿ, ಹೀಗೆ ಕ್ರೀಸ್ ಮಾಡಿ ಮತ್ತು ಅಗಲವಾಗಿ ಮಡಚಿ ಕ್ರೀಸ್ ಮಾಡಿ. ನಾವು ಮಧ್ಯಭಾಗವನ್ನು ಪಡೆಯಲು ಹೀಗೆ ಮಾಡುತ್ತಿದ್ದೇವೆ. ಇದು ನಮಗೆ ಹೂಪಿನ ಒಳಭಾಗದ ಮಾರ್ಕಿಂಗ್ಗೆ ಮ್ಯಾಚ್ ಮಾಡಲು ಸಹಾಯ ಮಾಡುತ್ತೆ ಮತ್ತು ಬಟ್ಟೆಯನ್ನು ಹೂಪಿಗೆ ಸರಿಯಾಗಿ ಸೇರಿಸಲು ಸಹಾಯ ಮಾಡುತ್ತೆ. ಒಳಭಾಗದ ಹೂಪನ್ನು ತೆರೆಯಿರಿ. ಸ್ಕ್ರೂವನ್ನು ಲೂಸ್ ಮಾಡಿ. ಈಗ ಬಟ್ಟೆಯನ್ನು ಹೊರಭಾಗದ ಹೂಪ್ನಲ್ಲಿ ಹೊಂದಿಸಿ. ಒಳಭಾಗದ ಹೂಪನ್ನು ಬಟ್ಟೆಯ ಮೇಲಿಟ್ಟು
ಕ್ರೀಸ್ ಲೈನ್ ಅನ್ನು ಒಳಭಾಗದ ಮಾರ್ಕಿಂಗಿಗೆ ಈ ರೀತಿ ಹೊಂದಿಸಿ. ಈಗ ಬಟ್ಟೆಯನ್ನು ಬಿಗಿಯಾಗಿ ಎಳೆಯಿರಿ. ಈಗ ಸ್ಕ್ರೂ ಅನ್ನು ಬಿಗಿ ಮಾಡಿ ಎಲ್ಲವನ್ನು ಭದ್ರಗೊಳಿಸಿ. ಇಲ್ಲಿ ತೋರಿಸಿರುವಂತೆ ಹೂಪ್ ಅನ್ನು ಮೆಷಿನ್ಗೆ ಅಟ್ಯಾಚ್ ಮಾಡಿ. ನಾವೀಗ ಮೆಷಿನ್ನ ಡಿಸೈನ್ನ ಕೆಲಸ ಮಾಡೋಣ. ಸ್ಟೈಲಸ್ನಿಂದ ಫೋಲ್ಡರ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಆ ನಂತರ ಇಎಂಬಿಎಫ್ ಫೋಲ್ಡರ್. ನೀವು ನೋಡಬಹುದು ಡಿಸೈನ್ ಮೆಷಿನ್ನಲ್ಲಿ ಈಗಾಗಲೇ ಅಪ್ಡೇಟ್ ಆಗಿದೆ. ಡಿಸೈನ್ ಅನ್ನು ಸೆಲೆಕ್ಟ್ ಮಾಡಿ, ಒಂದು ಎಚ್ಚರಿಕೆಯ ಸಂದೇಶ ಬರುತ್ತದೆ, ಓಕೆ ಎಂದು ಕ್ಲಿಕ್ ಮಾಡಿ. ನಾವು ಡಿಸೈನಿನ ವಿವರವನ್ನು ನೋಡೋಣ. ಹೂಪ್ ಸೈಜ್ ಮೊದಲೇ ಹೇಳಿದಂತೆ 140x140 mm. ಎಂಬ್ರಾಯ್ಡ್ರಿ ಅಳತೆ 123x76 mm. ಮೆಷಿನಿನ ಸ್ಪೀಡ್ ಅಥವಾ ಹೊಲಿಗೆಗಳು 860 ಹೊಲಿಗೆಗಳು ಪ್ರತಿ ನಿಮಿಷಕ್ಕೆ. ನಮ್ಮ ಮೋನೋಗ್ರಾಮ್ಗೆ ಬರೀ ಕೆಂಪು ಬಣ್ಣವನ್ನು ಬಳಸುತ್ತಿದ್ದೇವೆ. ಪೂರ್ತಿ ಡಿಸೈನ್ 379 ನಿಮಿಷ ತೆಗೆದುಕೊಳ್ಳುತ್ತದೆ. ಇದು ತುದಿಯಲ್ಲಿ ಹೊಲಿಗೆಯ ಲೆಕ್ಕವಿರುತ್ತದೆ. ಕೊನೆಯ ಸಾಲು ಮೆಷಿನ್ ನಮ್ಮ ಡಿಸೈನ್ಗೆ ಅನುಗುಣವಾದ ಬಣ್ಣವನ್ನು ಈ ರೀತಿ ಸೂಚಿಸುತ್ತದೆ. ಮೆಷಿನ್ನ ಲಾಕ್ ಐಕಾನ್ ಅನ್ನು ಒತ್ತಿ ಮೆಷಿನ್ ಅನ್ನು ಲಾಕ್ ಮಾಡಿ. ಮೆಷಿನ್ಗೆ ತೋರಿಸಿರುವಂತೆ ದಾರವನ್ನು ಹಾಕಿ. ಈಗ ಮತ್ತೊಮ್ಮೆ ಲಾಕ್ ಐಕಾನ್ ಅನ್ನು ಒತ್ತಿ ಅನ್ಲಾಕ್ ಮಾಡಿ. ಇದಾದ ಮೇಲೆ ಸ್ಟಾರ್ಟ್ ಅನ್ನು ಒತ್ತಿ ಮತ್ತು ಮೆಷಿನ್ ಜಾದು ಮಾಡಲು ಬಿಡಿ. ಮೆಮರಿ ಕ್ರಾಫ್ಟ್ ಹೊಲಿಗೆ ಯಂತ್ರಗಳು ಅಚ್ಚುಕಟ್ಟಾದ ಎಂಬ್ರಾಯ್ಡ್ರಿ, ಮೋನೋಗ್ರಾಮ್ಸ್, ಪಾಯಿಂಟ್ ಮತ್ತು ಫೋಟೋ ಹೊಲಿಗೆಯನ್ನು ಬಟ್ಟೆಯ ಮೇಲೆ ಸೃಷ್ಟಿಸಬಹುದು. ಇದು ಆಶ್ಚರ್ಯಕರವಾದದ್ದು. ಇದು ಅದ್ಭುತವಾಗಿದೆ ಅಲ್ವೇ? ಈ 5 ಎಳೆಯ ದಾರದ ಆಳ ಮೋನೋಗ್ರಾಮ್ ಅನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಉಷಾ ಜನೋಮಿ ಮೆಮರಿ ಕ್ರಾಫ್ಟ್ 550E ತಮಾಷೆ ಮತ್ತು ಸುಲಭವಾದದ್ದು ಮತ್ತು ಮನೆ ವ್ಯಾಪಾರ ಮತ್ತು ಬಟ್ಟೆಗಳಿಗೆ ಪರಿಪೂರ್ಣವಾದದ್ದು.